ನಗರ ಪಾಲಿಕೆಯ ಮೊನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದಂಥ ವಿಷಯ, ಮೇಯರ್ ಅವರು ಸರ್ವಾಧಿಕಾರ ಧೋರಣೆ ಏನು ಒಂದು ಪದ್ಧತಿ ಉಂಟು, ಆ ಪದ್ಧತಿಯನ್ನೇ ತನ್ನ ಸರ್ವಾಧಿಕಾರದಿಂದ ವಿರೋಧ ಪಕ್ಷದವರ ಹಕ್ಕನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. 1984 ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದ ನಂತರ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಾಗ ಪ್ರತಿಪಕ್ಷದವರಿಗೆ ಮೊದಲು ಆದ್ಯತೆ ಕೊಡುವಂಥದ್ದು ಪದ್ಧತಿ. 1984 ಇಲ್ಲಿಯವರೆಗೆ ಮೊತ್ತ ಮೊದಲ ಬಾರಿಗೆ ಈ ಪದ್ಧತಿಯನ್ನು ಮೇಯರ್ ಅವರು ಏನು ಅವರ ಸಾಧನೆಗಳನ್ನು, 1 ವರ್ಷದ ಸಾಧನೆಗಳನ್ನು ಹೇಳುತ್ತಿರುವ ಸಂದರ್ಭದಲ್ಲಿ ಅವರ ಸಾಧನೆಯ ವಿರುದ್ಧ ನಾವು ಮಾತಾಡ್ತೇವೆ ಅಂತ ಹೇಳಿ ನಮ್ಮ ಹಕ್ಕನ್ನು ಮೊಟಕುಗೊಳಿಸುವಂತಹ ಪ್ರಯತ್ನ ಪಟ್ಟರು. ಶಿಷ್ಟಾಚಾರದ ಪ್ರಕಾರ ನಾಡಗೀತೆ, ಆಮೇಲೆ ಸ್ವಾಗತ, ಆದಮೇಲೆ ಸ್ಥಿರೀಕರಣ, ಸ್ಥಿರೀಕರಣ ಆದಮೇಲೆ 0 ಅವರ್ ಚರ್ಚೆಗೆ ಅವಕಾಶ ಕೊಡುವಂಥದ್ದು. ಪೂಜ್ಯ ಗೌರವಾನ್ವಿತ ಮೇಯರ್ ಅವರು ತನ್ನ ಕೊನೆಯ ಸಾಮಾನ್ಯ ಸಭೆ, ಸಾಮಾನ್ಯ ಸಭೆ ಅಂದರೆ ಎಲ್ರಿಗೆ ಮಂಗಳೂರು ನಗರದ ಜನರ ಸಮಸ್ಯೆ, ಅಭಿವೃದ್ಧಿಯ ಬಗ್ಗೆ ಇದ್ರ ಬಗ್ಗೆ ಮಾತಾಡುವಂಥ ಒಂದು ಸಭೆ. ತೊಂದರೆ ಇಲ್ಲ, ಅವರ ಸಾಧನೆ ಬಗ್ಗೆ, ಸಾಧನೆ ಬಗ್ಗೆ ಅವರಿಗೆ 0 ಅವರ್ ನಂತರ ಕೊನೆಯ ಕ್ಷಣದಲ್ಲಿ ಮಾಡ್ಬೋದಿತ್ತು, ಅಭಿನಂದನೆ ಕೂಡ ಕೇಳಿಸ್ಕೊಳ್ಬೋದಿತ್ತು. ಆದರೆ ಅವರು ಸಾಧನೆಯನ್ನು ಹೇಳ್ತಾ ಹೋದರು. ಆವಾಗ ಅವರು ಆ ಸಾಧನೆ ಸರಿಯೋ ತಪ್ಪೋ ಅಲ್ಲ, ಹೇಳಿದ್ದು ಸತ್ಯವೋ ಸುಳ್ಳೋ ಅಂತ ಹೇಳಲಿಕ್ಕೆ ವಿರೋಧ ಪಕ್ಷದವರಿಗೆ ಅವಕಾಶವನ್ನು ಕೊಡಬೇಕು. ಅವರು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅವರಿಗೆ ಗೊತ್ತಿತ್ತು ಈ 1 ವರ್ಷದಲ್ಲಿ ಅವರ ಸಾಧನೆ ಶೂನ್ಯ. ನಾವು ಇದರ ಬಗ್ಗೆ ಉತ್ತರವನ್ನು ಕೊಡ್ತೇವೆ. ಅದಕ್ಕಾಗಿ ಅವರು ಈ ಸಭೆಯಲ್ಲಿ ಗೊಂದಲ ಸೃಷ್ಟಿಸಬೇಕಂತ ಆಡಳಿತ ಪಕ್ಷದ ಕಾರ್ಪೊರೇಟರ್ಗೆ ಕೊಟ್ಟರು. ಕೊಡ್ಬೋದಿತ್ತು, ಪ್ರತಿಪಕ್ಷದವರು ಮಾತಾಡಿದ ಮೇಲೆ ಕೊಡ್ಬೋದಿತ್ತು, ನಾವು ಅದನ್ನು ಕೇಳ್ತೇವೆ. ಈ ಪದ್ಧತಿ ನಾವು ಯಾಕೆ ಅದನ್ನು ವಿರೋಧ ಮಾಡಿ ನಾವು ಬೆಲ್ಲಿಗೆ ಹೇಳಿದ್ರೆ ಅಂದರೆ ಈ ಪದ್ಧತಿ ಏನು, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷದವರಿಗೆ ಮೇಯರ್ ಇದ್ದಾರೆ, ಸ್ವಚ್ಛತೆಗಳಿದ್ದಾರೆ, ಚೇರ್ಮನ್ಗಳಿದ್ದಾರೆ, ಅವ್ರಿಗೆ ಹೋಗಿ ಮಾತಾಡುವಂಥ ಅವಕಾಶ ಇದೆ. ಮಂಗಳೂರು ನಗರದ ಸಮಸ್ಯೆಗಳ ಬಗ್ಗೆ, ಯೋಜನೆಗಳ ಬಗ್ಗೆ ಪ್ರತಿಪಕ್ಷದವರಿಗೆ ಮಾತನಾಡುವ ಹಕ್ಕು ಮೊದಲು ಕೊಡಬೇಕು. ಇದು ಪದ್ಧತಿ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಎಷ್ಟೋ ವರ್ಷ ಆಡಳಿತ ಮಾಡಿದ್ದೇವೆ. ನಾವು ಆಡಳಿತ ಮಾಡಿದ ಸಂದರ್ಭದಲ್ಲಿ ಒಂದೇ ಒಂದು ಬಾರಿ ವಿರೋಧ ಪಕ್ಷಕ್ಕೆ ಅಗೌರವ ಮಾಡುವಂಥ ಕೆಲಸ ಮಾಡಲಿಲ್ಲ. ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ. ಎಲ್ಲೂ ಇದು ಮೊತ್ತ ಮೊದಲ ಬಾರಿ ಆದಂತಹ ಕೆಲಸ. ಪೂಜ್ಯ ಮೇಯರಾದ ಸುಧೀರ್ ಶೆಟ್ಟಿ ಅವರು ಬಹಳ ಹಿರಿಯವರು, ಬಹಳಷ್ಟು ಸುಧೀರ್ ಶೆಟ್ಟಿ ಅವರು ಬಹಳ ಹಿರಿಯ ಕಾರ್ಪೊರೇಟರ್. ಮೇಯರ್ ಆದಾಗ ನಾವು ಪ್ರತಿ ಕೌನ್ಸಿಲ್ನಲ್ಲಿ, ನಿಮ್ಗೆ ಗೊತ್ತಿರ್ಬೋದು, ನಾವು ಸಲಹೆಯನ್ನು ಕೊಟ್ಟಿದ್ದೇವೆ, ಎಚ್ಚರಿಕೆ ಕೂಡ ಕೊಟ್ಟಿದ್ದೇವೆ. ನಾವು ಅಭಿವೃದ್ಧಿ ಬಗ್ಗೆ ಯಾವಾಗಲೂ ರಾಜಕೀಯ ಮಾಡಿದವರಲ್ಲ. ಆದರೆ ಇವರ ದುರಾಡಳಿತ ಇವತ್ತು ನಿಮ್ಗೆ ಗೊತ್ತಿರ್ಬೋದು. ನಾವು ಈ 0 ಅವರಲ್ಲಿ ಏನು ಪ್ರತಿಭಟನೆ ಮಾಡಿ ಬಾವಿಗಿಳಿದು ನಮ್ಮ ಸದಸ್ಯರೆಲ್ಲ ಕೂತಾಗ ಬೆಲ್ ಹೊಡೆದು ಅವರು ಹೋದ್ರು. ಹೋದ ನಂತರ ಏನು ಶಿಷ್ಟಾಚಾರದ ಪ್ರಕಾರ ಏನು ಮಾಡಬೇಕು, ವಿರೋಧ ಪಕ್ಷದವರನ್ನು ಕರೆದು ಏನಾಯಿತು? ಇವತ್ತು ಸಭೆ ನಡೀಬೇಕು, ಇದು ನನ್ನ ಕೊನೆ
ಸಭೆ, ಮೇಯರ್ ಆಗಿ ಕೊನೆಯ ಸಭೆ ನಡೆಯಬೇಕು ಸಭೆ ಅಂತ ನಮ್ಮನ್ನು ಕರೆದು ಮಾತಾಡಬೇಕಿತ್ತು. ಏನು ವಿಚಾರ? ಆ ಪ್ರತಿಪಕ್ಷದವರು ನೀವು, ನಾವು ಹೇಳ್ತೀವಿ ಅವರಿಗೆ, ನಾವು ನೀವು ಎಷ್ಟು ಗಂಟೆ ಮಾಡ. ಅವರು ಮೊದಲು ಪ್ರಮಾಣ ವಚನ ತೆಗೆದು ಅವರು ಮೇಯರ್ ಆಗಿ ಸ್ವೀಕರಿಸಿದ ನಂತರ ಮೊದಲ ಸಭೆ 11 ಗಂಟೆಯಿಂದ 3 ಗಂಟೆಗೆ ಊಟ ಸಹ ನಾವು ಮಾಡಲಿಲ್ಲ. 4 ಗಂಟೆವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಅದು ಅವರ ಮೊದಲ ಸಭೆ. ಅವ್ರಿಗೆ ಗೊತ್ತಿತ್ತು ಅವರನ್ನು ವಿರೋಧ ಮಾಡುವಂತ ಪ್ರಶ್ನೆ ಅಲ್ಲ. ಅವರು ಸ್ವೀಕರಿಸಿದ ಸಂದರ್ಭ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇವತ್ತು 1 ವರ್ಷದಲ್ಲಿ ಅವರ ಸಾಧನೆ ವಿಚಾರ ಹೇಳುವಾಗ ಅವ್ರಿಗೆ ಗೊತ್ತಿತ್ತು ನಾವು ವಿರೋಧ ಮಾಡ್ತೇವೆ ಅಂತ. ಯಾಕಂದ್ರೆ ಅವರು ಸಾಧನೆಯೇ ಮಾಡಲಿಲ್ಲ, ಯಾವುದು ಪ್ರಾಜೆಕ್ಟನ್ನೇ ಕಂಪ್ಲೀಟ್ ಮಾಡಲಿಲ್ಲ. ಅದರ ಬಗ್ಗೆ ನಾನು ಮತ್ತೆ ಮಾತಾಡಿದ್ದೇನೆ. ಬಾವಿಗೆ ಇಳಿದ ಮೇಲೆ ಪ್ರತಿಪಕ್ಷದವರನ್ನು ಕರೆದು ಇವತ್ತು ಮಾಡಲೇಬೇಕು. ಒಂದು ವೇಳೆ ಅವರಿಗೆ ಸಾಮಾನ್ಯ ಸಭೆ ಮುಂದುವರಿಸಬೇಕಾದರೆ ನಮ್ಮ ಹಿರಿಯ ಸದಸ್ಯರಿದ್ದ 2-3 ಮಂದಿ ಮೇಯರಾದವರಿದ್ದಾರೆ ನಮ್ಮಲ್ಲಿ, ವಿರೋಧ ಪಕ್ಷ ನಾಯಕರು, ನಮ್ಮನ್ನು ಕರೆದು ಹೇಳ್ಬೋದಿತ್ತಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಮಾತಾಡುವಂತ ಒಂದೇ ಒಂದು ತಿಂಗಳಿಗೆ ಒಂದೇ ಅವಕಾಶ ನಮಗೆ. ಇಂತಹ ದುರಹಂಕಾರ ಖಾಲಿ ಪ್ರಚಾರ ಪ್ರಿಯರವರು ಪ್ರಚಾರಕ್ಕೋಸ್ಕರ ಹೀಗೆ ಮಾಡಿದರೆ ಮತ್ತೆ ನಮ್ಮ ಮೇಲೆ ಗೂಬೆ ಕೊರಿಸುವಂತ ಕೆಲಸ ಮಾಡಿದರು. ನಾವು ಸಾಮಾನ್ಯ ಸಭೆಯನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಒಂದೇ ಒಂದು ಶಬ್ದ ಆಡಳಿತದ ಪಕ್ಷದ ಕಾರ್ಪೊರೇಟರ್ ಮಾತಾಡಲಿಲ್ಲ. ಆದರೆ ಅವರಿಗೆ ಅದನ್ನು ಮಾತಾಡಲಿಕ್ಕಿತ್ತು. ಮಾತಾಡಲಿಕ್ಕಿದ್ದದ್ದು ಇವರು ಸಾಧನೆಗಳನ್ನು ಹೇಳಿದ ಮೇಲೆ ಅವರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು. ಅಭಿನಂದನೆ ಸಲ್ಲಿಸಲಿಕ್ಕೆ ಆ ವೇದಿಕೆಯ ಪ್ರೆಸ್ ಮೀಟ್ ಮಾಡಲಿ. ಅಲ್ಲಿ ಪಕ್ಷದ ಇದರಲ್ಲಿ ಸನ್ಮಾನ ಮಾಡಿಸಲಿ. ಇವತ್ತು ಅವರ 1 ವರ್ಷದ ಸಾಧನೆ. ನಾವು ಪ್ರತಿಪಕ್ಷ ಅಂತ ಅಲ್ಲ, ಮಂಗಳೂರು ಮಹಾನಗರ ಪಾಲಿಕೆಯ ಬಾಗಿಲಲ್ಲಿ ನಿಂತರೆ ದಿವಸಕ್ಕೆ 100 ಮಂದಿ ನೀರಿನ ಬಿಲ್ ಇಟ್ಕೊಂಡು ಬರ್ತಾರೆ. ಮೊನ್ನೆ ಅವರ ಸಾಧನೆ ಬಗ್ಗೆ ಅವರು ಹೇಳಿದ್ರು, ಅದರಲ್ಲಿ ನೀವು ನೋಟ್ ಮಾಡಿ ಒಂದು 10 ಅಂಶಗಳನ್ನು ಹೇಳಿದ್ರು. ನೀರಿನ ಅದಾಲತ್ 11 ಬಾರಿ ಮಾಡಿದ್ದೇನೆ ಅಂತ. ನೀವು ಮಂಗಳೂರು ಮಹಾನಗರ ಪಾಲಿಕೆಯ ನಿಂತರೆ 100 ಮಂದಿ ಬರ್ತಾರೆ ಬಿಲ್ಲನ್ನು ಇಟ್ಕೊಂಡು. 1 ವರ್ಷದ ಬಿಲ್ ನಾವು ಕಟ್ಟಿದ್ದೇವೆ ಸರ್, ಅದರಲ್ಲಿ ಪುನಃ ಆ್ಯಡ್ ಆಗಿ ಬಿಲ್ ಬಂದಿದೆ. ನೀರಿನ ಸಮಸ್ಯೆ ನಿಮಗೆ ಗೊತ್ತಿರುವುದು, ಕಳೆದ ಕೌನ್ಸಿಲ್ನಲ್ಲಿ ಅವರ ಸದಸ್ಯರು, ಆಡಳಿತ ಪಕ್ಷದ ಸದಸ್ಯರು ನೀರಿನ ಸಮಸ್ಯೆಗೆ ಬಗ್ಗೆ ಮಾತಾಡಿದರು, ಎದ್ದೆದ್ದು ನಿಂತರು. ನೀರಿನ ಬಿಲ್ಲಿನ ಬಗ್ಗೆ 4 ವರ್ಷದಿಂದ ಇವರ ನೀರಿನ ಬಿಲ್ಲಿನ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ MNR ಆಗಿರ್ಬೋದು, ಅಲ್ಲಿ ಅಧಿಕಾರಿಗಳ ಹತ್ರ ಹೋದ್ರೆ ಅದಕ್ಕೆ ಉತ್ತರವೇ ಇಲ್ಲ. ಜನರ ಹತ್ರ ಕೇಳಿ. ನಾವು ಪ್ರತಿಪಕ್ಷದವರು ನಾವು ಅವರನ್ನು ಯಾವಾಗಲೂ ಅವರ ಬಗ್ಗೆ ಮಾತಾಡ್ತೇವೆ ಅಂತ, ವಿರೋಧ ಮಾತಾಡ್ತೇವೆ ಅಂತ ಹೇಳ್ತಾರೆ. ಜನರ ಬಳಿ ಹೋಗಿ, ಇವರಿಗೆ ಜನರೇ ಉತ್ತರ ಕೊಡ್ತಾರೆ. ನೀರು, ಆ ತಾಯಿ ನೇತ್ರಾವತಿಯಿಂದ ನಮಗೆ ಫ್ರೀ ಆಗಿ ಸಿಗುವಂತ ನೀರು, ಗ್ರಾವಿಟಿಯಲ್ಲಿ ಬರುವಂತ ನೀರಿಗೆ ಮಂಗಳೂರು ನಗರದ ಜನರ ಮನೆಗೆ ಕೊಡುವಂತದ್ದು. ಡೊಮೆಸ್ಟಿಕ್ ನೀರಿಗೆ ಹೆಚ್ಚು ಮಾಡಬೇಡಿ, ನೀವು ಕಮರ್ಷಿಯಲ್ ಮಾಡಿ, ಬಿಲ್ಡಿಂಗ್ಗೆ ಮಾಡಿ, ನೀರಿಗೆ ಮಾಡಬೇಡಿ. ಯಾಕಂದ್ರೆ ಮೇಂಟೆನೆನ್ಸ್ ಇರೋದು ಯಾವುದು? ಪಂಪ್ ಹೌಸ್, ಅದರ ಕಾಮಗಾರಿಗೆ. ನಾವು ನಮ್ಮ ಅಧಿಕಾರದಲ್ಲಿ 1 ರೂಪಾಯಿ ನಾವು ನೀರಿನ ದರ ಹೆಚ್ಚು ಮಾಡಲಿಲ್ಲ. ನಾವು ಪ್ರತಿ ಕೌನ್ಸಿಲ್ನಲ್ಲಿ ನಮ್ಮ ಅಬ್ದುಲ್ ರೌಫ್ ಆಗಿರ್ಬೋದು, ನವೀನ್ ಡಿಸೋಜರ ಅವರಾಗಿರ್ಬೋದು, ವಿನಯನ್ ರಾಜರ ಅವರ ವಿರೋಧ ಪಕ್ಷದ ಟೈಮಲ್ಲಿ ಆಗಿರ್ಬೋದು, ನನ್ನ ಟೈಮ್, ಎಲ್ಲ ಟೈಮಲ್ಲಿ ನಾವು ಬಡವರಿಗೆ ನೀರಿನ ದರವನ್ನು ಏರಿಸಬೇಡಿ ಅಂತ ಹೇಳಿದ್ವಿ. ನೀರಿನ ದರ ಕಡಿಮೆ ಮಾಡಲಿಲ್ಲ. ಆನಂತರ ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಅವರು ಪ್ರೊಸೀಡಿಂಗ್ಸ್ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡುವಾಗ, ಸ್ಥಿರೀಕರಣ ಮಾಡುವಾಗ ನಾವು ಹೇಳಿದ 69ನೇ ಪ್ರೊಸೀಡಿಂಗ್ಸಲ್ಲಿ ಈ ನಮ್ಮ ಸ್ವಯಂ ಘೋಷಿ ಆಸ್ತಿ ತೆರಿಗೆಯನ್ನು ಕಡಿಮೆ ಮಾಡು, ಸ್ವಯಂ ಘೋಷಿ ಆಸ್ತಿ ತೆರಿಗೆಯನ್ನು ಜಾಸ್ತಿ ಮಾಡಿದವರೇ ಇವರು. ನಾವು ಸ್ವಯಂ ಘೋಷಿ ಆಸ್ತಿ ತೆರಿಗೆ ತುಳಸಿಕಟ್ಟೆಗೆ ಟ್ಯಾಕ್ಸ್ ಹಾಕ್ತೇವೆ ಅಂತ ಹೇಳುವಾಗ ನಮ್ಮನ್ನು ಟ್ಯಾಕ್ಸ್ ಹಾಕ್ತಾರೆ ಅಂತ ಕಾಂಗ್ರೆಸ್ನವರು ಹೇಳಿದ್ರು, BJPಯವರು ಹೇಳಿದ್ರು ಕಾಂಗ್ರೆಸ್ನವರು ಹಾಕ್ತಾರೆ ಅಂತ. ಆದರೆ ನಾವು ಸ್ವಯಂ ಘೋಷಿ ಆಸ್ತಿ ತೆರಿಗೆಯನ್ನು ಇಂಪ್ಲಿಮೆಂಟೇ ಮಾಡಲಿಲ್ಲ, 5 ವರ್ಷ ಮಾಡಲಿಲ್ಲ. BJP ಆಡಳಿತ ಮಂಗಳೂರು ಮಹಾನಗರ ಪಾಲಿಕೆಗೆ ಯಾವಾಗ ಬರ್ತದೆ ಆವಾಗ ಟ್ಯಾಕ್ಸ್ ಜಾಸ್ತಿ ಆಗ್ತದೆ,
ಟ್ರೇಡ್ ಲೈಸೆನ್ಸ್ ಶುಲ್ಕ ಜಾಸ್ತಿ ಆಗ್ತದೆ, ಘನ ತ್ಯಾಜ್ಯ ಶುಲ್ಕ ಜಾಸ್ತಿ ಆಗ್ತದೆ, ನೀರಿನ ಬಿಲ್ ಜಾಸ್ತಿ ಆಗ್ತದೆ. ನೀವು ರೆಕಾರ್ಡ್ ತೆಗೆದು ನೋಡಿ. ಇವರಿಗೆ ಜನಸಾಮಾನ್ಯರ ಕಷ್ಟ ಅರ್ಥ ಆಗುವುದಿಲ್ಲ. ಇವರು ಪ್ರತಿ ಆಮೇಲೆ ಪ್ರತಿ ವರ್ಷ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ 3 ವರ್ಷಕ್ಕೊಮ್ಮೆ ಜಾಸ್ತಿ ಮಾಡ್ತೇವೆ. ಸರ್ಕಾರದ ಆರ್ಡರ್ ಬರ್ತದೆ, 3 ವರ್ಷಕ್ಕೊಮ್ಮೆ ಜಾಸ್ತಿ ಮಾಡ್ತೇವೆ. ಏನು ಮೂಲಭೂತ ಸೌಕರ್ಯವನ್ನು ನಾವು ಕೊಟ್ಟಿದ್ದೇವೆ? ಇವತ್ತು ಮೊನ್ನೆ ನಾವು, ನಿಮ್ಗೆ ಗೊತ್ತಿರಬಹುದು, ನಂಗನಿಸ್ತದೆ ಮಂಗಳೂರು ಮಹಾನಗರ ಪಾಲಿಕೆಯ ಚರಿತ್ರೆಯಲ್ಲಿ ಬೆಲ್ ಹೊಡೆಯದೆ ಎಜೆಂಡ್ ಮಾಡದೆ ಸಭೆಯಿಂದ ಮೇಯರ್ ಅವರು ಹೋದ್ರು. ಯಾವುದು? ನಾವು ಸ್ವಯಂ ಘೋಷಿ ಆಸ್ತಿ ತೆರಿಗೆಯನ್ನು ಇಳಿಸಬೇಕು ಅಂತ ನಾವು ಹೋರಾಟ ಮಾಡಿದೆವು ಕೌನ್ಸಿಲ್ ಒಳಗೆ. ಸಭೆಯನ್ನು ಎಜೆಂಡ್ ಮಾಡದೆ ಅವರು ಒಳಗದವರು ಮೇಯರ್ ವಾಪಸ್ ಬರಲಿಲ್ಲ. ತನ್ನ 60 ಕಾರ್ಪೊರೇಟರ್ಸ್ಗಳು, ಅಧಿಕಾರಿಗಳು, ಮಾಧ್ಯಮದ ಮಿತ್ರರು, ನೀವೆಲ್ಲರೂ ಇದ್ರಿ, ನೀವು ಸಾಕ್ಷಿ. ಹೊರಗೆ ಬರಲಿಲ್ಲ, ಅಲ್ಲಿ ಚೇಂಬರ್ ಅಲ್ಲಿ ಎಜೆಂಡ್ ಮಾಡಿ ಹೋದ್ರು. ಯಾಕಂದ್ರೆ ಟ್ಯಾಕ್ಸಿನ ಬಗ್ಗೆ ಅವರಿಗೆ ಚರ್ಚೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ಹೋರಾಟ ಮಾಡಿದ ಮೇಲೆ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡುವಂತ ಆ ಪರ್ಸೆಂಟೇಜ್, ಅದಕ್ಕೆ ಸದನದಲ್ಲಿ, ಸಾಮಾನ್ಯ ಸಭೆಯಲ್ಲಿ ನಾವು ಮೇಯರ್ಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟೆವು. ಏನ್ ಮಾಡಿದ್ರು? ಅವರು ಹೇಳಿದ್ರು ಸೀನಿಯರ್ ಕಾರ್ಪೊರೇಟರ್ಸ್ಗಳನ್ನು ಕರೆದು ಸಭೆ ಮಾಡಿ ನಾವು ಡಿಸ್ಕಸ್ ಮಾಡಿ ಸರ್ಕಾರಕ್ಕೆ ಕಳಿಸುವ. ಯಾವ ಸಭೆಯಲ್ಲಿ? ಕಳೆದ ಸಭೆಯಲ್ಲಿ. ಆಗ ನಾನು ಎದ್ದು ನಿಂತು ಹೇಳಿದೆ, ಈಗಲೇ ಮಾಡುವ, ಈಗಲೇ ಪಾಸ್ ಮಾಡುವ, ಮತ್ತೆ ಪ್ರೊಸೀಡಿಂಗ್ಸ್ ಅಲ್ಲಿ ಹಾಕುವ ಅಂತ. ಮೊನ್ನೆ ಇವರು ಸಭೆ ಮಾಡಿದ್ರು, ಆವಾಗ ನನಗೆ ಆರೋಗ್ಯ ಸರಿ ಇಲ್ಲ ಇತ್ತು. ಹಾಗೆ ನಮ್ಮ ಮಾಜಿ ಮೇಯರಾದ ಶಶಿಧರ ರೆಡ್ಡಿ ಮತ್ತು ನಮ್ಮ ಹಿರಿಯ ಸದಸ್ಯರಾದ ಮಾಜಿ ವಿಪಕ್ಷ ನಾಯಕರಾದ ನವೀನ್ ಡಿಸೋಜರವರು ಆ ಸಭೆಗೆ ಹೋಗಿದ್ರು. 1% ಅಲ್ಲ, 0.1% ಕಮ್ಮಿ ಮಾಡುವಂತ ಒಂದು ಡಿಸಿಷನ್ ಅಲ್ಲಿ ಆಯಿತು. ಓಕೆ, ಅಲ್ಲಿ ರೆವಿನ್ಯೂ ಶಾರ್ಟೇಜ್ ಏನೋ ಅದರ ಬಗ್ಗೆ ಏನೋ ಡಿಸ್ಕಸ್ ಮಾಡಲಿಲ್ಲ. ಸದನದಲ್ಲಿ ಹೇಳಿದ್ರು ಏನು, 1-4 ದಿವಸ ಬೇಕು, ಮತ್ತೆ ನಾವು ಪುನಃ ಸೇರುವ. ಓಕೆ, ಈಗ ಕಡಿಮೆ ಮಾಡುವಂತ ಆಲೋಚನೆ ಶಾಸಕರಿಗೆ, ಮೇಯರ್ ಅವರಿಗೆ ಬಂತು. ಯಾಕಂದ್ರೆ 6 ತಿಂಗಳಲ್ಲಿ ಇಲೆಕ್ಷನ್ ಉಂಟು. ನಾವು ಕಲಿಸಿದ್ದೇವೆ, ಸರ್ಕಾರ ಅವರದಿರುವುದು ಅಂತ. ನಾವು 100% ಕಾಂಗ್ರೆಸ್ ಪಕ್ಷ ಬಡವರ ಕಾಳಜಿ ಇರುವಂತ ಪಕ್ಷ, ನಮ್ಗೆ ಗೊತ್ತುಂಟು. ಇವತ್ತು ಸ್ವಯಂ ಘೋಷಿ ಆಸ್ತಿ ತೆರಿಗೆ ಕಟ್ಟದವರಿಗೆ 1 ದಿವಸ ಆದ ಕೂಡಲೇ ಪೆನಾಲ್ಟಿ ಸ್ಟಾರ್ಟ್ ಆಗ್ತದೆ. ಇಷ್ಟೆಲ್ಲ ಕಲೆಕ್ಟ್ ಮಾಡುವಂತ ನಾವು ಈ ಆಡಳಿತದಲ್ಲಿ, 4 ವರ್ಷ ಆಡಳಿತದಲ್ಲಿ ಏನನ್ನು ಇವರು ಏನು ಮಾಡಿದ್ದಾರೆ?